ನಮಸ್ಕಾರ. ನನ್ನ ಹೆಸರು ಕುಬೇರ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳಿಗೆ, ಎಲ್ಲ ನನ್ನ ತಾಯಂದಿರಿಗೂ, ಹಿರಿಯರಿಗೂ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕರಿಸುತ್ತಾ, ಸ್ನೇಹಿತರೆ, ನಾನಿವತ್ತು ಮಾತಾಡಬೇಕು ಅಂದ್ಕೊಂಡಿರೋ ವಿಚಾರ ಬಂದ್ಬಿಟ್ಟು ಕೆ ವಿ ನವೀನ್ ಕಿರಣ್ ಅಣ್ಣ ಅವ್ರ ಬಗ್ಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ವಿ ನವೀನ್ ಕಿರಣ್ ಅಣ್ಣವರು ಯಾವ ರೀತಿ ಜನಪರ ಕಾರ್ಯಕ್ರಮಗಳು, ಜನಸೇವೆ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಎಷ್ಟೋ ವರ್ಷಗಳಿಂದ ಅವರು ಎಜುಕೇಷನಲ್ಲಿ ಆಗ್ಬೋದು, ಯಾವುದೇ ರೀತಿ ಬಡ ಜನಗಳಿಗೆ ಸಹಾಯ ಆಗ್ಬೋದು, ಯಾವುದೇ ಆಗಲಿ ನಿಸ್ವಾರ್ಥವಾಗಿ ಯಾವುದೇ ಒಂದು ಅಪೇಕ್ಷೆ ಇಲ್ದಿರ ಮಾಡ್ಕೊಂಡು ಬಂದಿರೋ ಅಂತ ಒಬ್ಬೇ ಒಬ್ಬ ನಾಯಕರು. ಅವ್ರಿಗೆ ಯಾವ ಥರ ಅಂದರೆ, ಅವ್ರ ಮನೆ ಬಾಗಿಲಿಗೆ ಇದುವರೆಗೂ ಯಾರೇ ಹೋಗ್ಲಿ, ಅವ್ರನ್ನ ನೋಡ್ಕೊಂಡು ಯಾರೇ ಹೋಗ್ಲಿ, ನಾನು ನೋಡ್ದಂಗೆ, ನಾನು ಕೇಳ್ಪಟ್ಟಿರೋ ಥರ ಸಹಾಯ ಒಂದು ದಿನ ಹಿಂದೆ ಬಂದಿಲ್ಲ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ ನಿಮಗೆಲ್ಲ, ಇದು ನನ್ನ ಕಣ್ಣ ಮುಂದೆ ನಡೆದಿರೋಂಥ ಒಂದು ವಿಚಾರ. ಇದೇ ಚಿಕ್ಕಬಳ್ಳಾಪುರದಲ್ಲಿ ಖೋಖೋ ಒಂದು ಟೂರ್ನಿಮೆಂಟ್ ನಡೀತಾ ಇತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ. ಅವತ್ತಿನ ದಿನ ನಾನು ಹೋಗಿದ್ದೆ. ನಾನು ಹೋಗಿರ್ಬೇಕಾದ್ರೆ ಒಬ್ಬ ಯಾರೋ ನಮ್ಮ ಒಬ್ಬ ಹುಡುಗಿ ಬಂದಿದ್ದರು. ಅವ್ರು ಬಂದು ಎನ್ ಸಿ ಸಿ ವಿದ್ಯಾರ್ಥಿನಂತೆ, ರಾಜ್ಯ ಮಟ್ಟದಲ್ಲೆಲ್ಲ ಒಳ್ಳೆ ಪ್ರಶಸ್ತಿ ಗಳಿಸಿದ್ದಾರೆ. ಅದ್ರ ಬಗ್ಗೆ ನಮ್ಗೇನು ಡೀಟೈಲ್ ಏನು ಗೊತ್ತೇ ಇರಲಿಲ್ಲ. ಸೊ ನವೀನ್ ಕಿರಣ್ ಅಣ್ಣ ಅವ್ರ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅವ್ರು ಆ ಹುಡುಗಿ ಬಂದ್ಬಿಟ್ಟು, ಸರ್ ನಮಸ್ಕಾರ, ನಮ್ಮ ಊರಲ್ಲಿ ಈ ತರ ಒಂದು ಫಂಕ್ಷನ್ ಮಾಡ್ತಾ ಇದೀವಿ 10ನೇ ತಾರೀಕು ಅಂದ್ಬಿಟ್ಟು ಅಂದಿದ್ದಕ್ಕೆ ಅವರು ಅವ್ರ ಮೇಷ್ಟ್ರು ಬಂದಿದ್ರು. ಸರಿ, ಖಂಡಿತ ನಾನು ಬರ್ತೀನಮ್ಮ ಆ ಒಂದು ಪ್ರೋಗ್ರಾಮ್ಗೆ ಅಂತ. ಅದಾಗಿದ್ದೊಂದು ಅದಾಯ್ತು. ಹಾಗೆ ಆ ಹುಡುಗಿ ಮತ್ತಿನ್ನೊಂದ್ಸರಿ, ಸರ್ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಸರ್. ಏನು ಹೇಳಮ್ಮ, ಸರ್ ನಿಮ್ಮಿಂದ ಸ್ವಲ್ಪ ಒಂದು ಸಹಾಯ ಆಗಬೇಕಾಯಿತು. ಅದಕ್ಕೆ ನವೀನ್ ಕಿರಣ್ ಅಣ್ಣವ್ರು ಇದ್ಕೊಂಡು, ಸರಿ ನಮ್ಮ ಆಯ್ತು, ನಾನೀಗ ಎಲ್ಲೋ ಬೇರೆ ಕಡೆ ಪ್ರೋಗ್ರಾಮ್ ಹೋಗ್ತಾ ಇದ್ದೀನಿ, ನೀವು ನಾಳೆ 9 ಗಂಟೆಗೆ ನಮ್ಮ ಮನೆ ಹತ್ರ ಕ್ಯಾಂಪಸ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟ್ರು. ಆ ಹುಡುಗಿಗೆ ಒಂಥರ ಬ್ಲ್ಯಾಂಕ್ ಆಗಿ ನಿಂತ್ಕೊಂಡ್ಳು. ಸಾರೇನೋ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಹೇಗೆ ಹೋಗ್ಬೇಕು, ಅವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು, ಎಷ್ಟೊತ್ತು ಹೋಗ್ಬೇಕು ಅನ್ನೋ ಒಂದು ಕ್ಲಾರಿಟಿನೇ ಸಿಗಲಿಲ್ಲ. ಸೊ ನಾನು ಅಲ್ಲೇ ಪಕ್ಕದಲ್ಲಿದ್ದೆ. ಆಗಿರ್ಬೇಕಾದ್ರೆ ಸರಿ, ನಾನು ನೋಡಿರೋಂಥವ್ರು ಏನ್ ಮಾಡಿದ್ರಿ, ಅವ್ರ ಹತ್ರ ಸಹಾಯ ಆಗೇ ಆಗುತ್ತೆ ಅಂತ ನಂಬುದು. ಸೊ ಅದರಿಂದ ನಾನೇನ್ ಮಾಡಿದೆ, ಒಂದು ನಂಬರ್ ಕೊಟ್ಟೆ, ಚೇರ್ಮನ್ ಅವ್ರ ಡ್ರೈವರ್ ನಂಬರ್ ಕೊಟ್ಟೆ. ಕೊಟ್ಟಾಗ ಏನಾಯ್ತು, ಅವ್ರು ಕಾಲ್ ಮಾಡಿಕೊಂಡು ಅವರು ನೆಕ್ಸ್ಟ್ ದಿನ 10:30 ಅವ್ರು ಮಾರ್ನಿಂಗ್ 9 o'clock ಹೇಳಿದ್ರು. ಇವ್ರು 10 o'clock ಏನೋ ಹೋಗಿ 10 o'clock ಅಲ್ಲಿ ಆ ಹುಡುಗಿ ನಾನು ನೋಡಿದಾಗ ನಾರ್ಮಲ್ ಡ್ರೆಸ್ ಅಲ್ಲಿ ಇದ್ಲು, ಅದೇ ಚೇರ್ಮನ್ ಮೀಟ್ ಮಾಡಕ್ ಹೋದಾಗ ಎನ್ ಸಿ ಸಿ ಡ್ರೆಸ್ ಅಲ್ಲಿ ಇದ್ಲು. ಸೊ ಅಲ್ಲಿ ಹೋದಾಗ ಆ ಒಂದು ಫೋಟೋ 11:30 ಫೇಸ್ಬುಕ್ ಅಲ್ಲಿ ನೋಡಿದೆ. ಆಗ ಅನ್ನಿಸ್ತು ನನಗೆ ಹೋಗಿರೋದಕ್ಕೆ ಒಂದು ಸಹಾಯ ಸಿಕ್ಕಿದೆ ಅಂತ. ಸೊ ಸ್ನೇಹಿತರೆ, ನಾನು ಹೇಳೋದೇನಂದ್ರೆ ಇದೊಂದು ಜಸ್ಟ್ ಒಂದು ಚಿಕ್ಕ ಎಕ್ಸಾಂಪಲ್ ನಾನು ನೋಡಿರೋದು. ಈ ತರ ನೋಡಿಲ್ದೇ ಇರೋದು ಎಷ್ಟೋ ಸಹಾಯಗಳು ಇದುವರೆಗೂ ಮಾಡ್ಕೊಂಡಿದ್ದಾರೆ ಅವರು. ಅವ್ರ ತಾತ ಅವರೊಂದು ಧೀಮಂತ ನಾಯಕರಾದಂತ ಸಿ ವಿ ವೆಂಕಟರಾಯಪ್ಪನವರ ಮೊಮ್ಮಗ ನವೀನ್ ಕಿರಣ್ ಅಣ್ಣವರು. 3 ಸತಿ ಸತತವಾಗಿ MLA ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವಂಥ ಒಳ್ಳೆಯ ಜನಪ್ರಿಯ ನಾಯಕರು ಅವರು. ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನೋಡಿ ಸ್ನೇಹಿತರೆ, ಆವಾಗ ಬಿ ಪಿ ಎಡ್ಡು BA ಪಾಲಿಟೆಕ್ನಿಕ್ ಡಿಪ್ಲೊಮಾ ಈ ಥರ ಯಾವುದೇ ರೀತಿ ಕೋರ್ಸಸ್ ಆಗಿನ ಕಾಲದಲ್ಲಿ ಇರಲಿಲ್ಲ. ಆಗ ಮೊಟ್ಟ ಮೊದಲನೇ ವ್ಯಕ್ತಿ ಚಿಕ್ಕಬಳ್ಳಾಪುರ ಜನದಲ್ಲಿ ಇರುವಂಥ ಹುಡುಗರು ವಿದ್ಯಾರ್ಥಿಗಳು ಬೇರೆ ಜಿಲ್ಲೆಗಳಿಗೆ ಬೇರೆ ತಾಲೂಕುಗಳಿಗೆ ಹೋಗಿ ಓದುವಂಥ ಪರಿಸ್ಥಿತಿ ಇತ್ತು. ಆಗ ಎಜುಕೇಷನ್ ರೀತಿಯಲ್ಲಿ ಒಂದು ಕೋಟೆಯನ್ನೇ ಸೃಷ್ಟಿ ಮಾಡಿದಂಥವ್ರು. ಎಲ್ಲ ಒಂದು ಎಜುಕೇಷನ್ನು ಇಲ್ಲೇ ತಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ತಂದು ಎಲ್ಲ ಒಂದು ಅಭಿವೃದ್ಧಿ ಮಾಡಿರುವಂಥ ಸಿ ವಿ ವೆಂಕಟರಾಯಪ್ಪ ತಾತನವರು. ಅವರ ಹಾದಿಯಲ್ಲೇ, ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇರುವಂಥ ಕೆ ವಿ ನವೀನ್ ಕಿರಣ್ ಅಣ್ಣವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಅವರು ಇದುವರೆಗೂ ಯಾವುದೇ ರೀತಿ ಸಹಾಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ, ಒಳ್ಳೆ ಸಹಾಯ ಮಾಡ್ತಿದ್ದಾರೆ, ಜನ ಮಾತಾಡ್ತಿದ್ದಾರೆ ಯಾವ ಥರ ವ್ಯಕ್ತಿ ಅಂತ. ಜನರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ನಾವು ಈ ಥರ ಸಹಾಯ ಪಡೆದ್ವಿ, ನಾವು ಆ ಥರ ಸಹಾಯ ಪಡೆದ್ವಿ, ನಮ್ಗೆ ಈ ಥರ ಮಾಡಿದ್ರು ಅಂದ್ಬಿಟ್ಟು. ಹಂಗೆ ಹೇಳಬೇಕಂದ್ರೆ ಈ ಸಾರಿ 2018 ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕೆ ವಿ ನವೀನ್ ಕಿರಣ್ ಅಣ್ಣವರು ಗೆಲ್ತಾ ಇದ್ದಾರೆ.
ಇದರಲ್ಲಿ ಇನ್ನೊಂದು ಗೊಂದಲ ಏನು ಅಂದ್ರೆ ಜನರಲ್ಲಿ ಯಾವ ಪಕ್ಷದಲ್ಲಿ ನಿಲ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ನಾವೆಲ್ಲೇ ಹೋಗ್ಲಿ ಯಾವ ಪಕ್ಷದಲ್ಲಿ ನಿಲ್ತಾರೆ, ಕಾಂಗ್ರೆಸ್ ಅಲ್ಲಿ ನಿಲ್ತಾರ, ಜೆ ಡಿ ಎಸ್ ಅಲ್ಲಿ ನಿಲ್ತಾರ, ಅಥವಾ ಇಂಡಿಪೆಂಡೆಂಟ್ ಅಲ್ಲಿ ನಿಲ್ತಾರ ಅನ್ಬಿಟ್ಟು. ಸೊ ಇದಕ್ಕೆಲ್ಲ ಅತಿ ಶೀಘ್ರದಲ್ಲೇ ಒಂದು ಪುಲ್ ಸ್ಟಾಪ್ ಅನ್ನೋದು ಇಡ್ತಾರೆ. ಅತಿ ಶೀಘ್ರದಲ್ಲೇ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಯಾವ ಪಕ್ಷದಲ್ಲಿ ನಿಲ್ತಾರೆ ಅನ್ಬಿಟ್ಟು. ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮ್ಮೆಲ್ಲ ಸಹಕಾರ, ಯಾವುದೇ ಪಕ್ಷದಲ್ಲಿ ನಿಂತು ಸಹ ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ಕೆ ವಿ ನವೀನ್ ಕಿರಣ್ ಅಣ್ಣವರ್ಗಿರ್ಬೇಕು ಅಂತ ಎಲ್ಲರಲ್ಲೂ ಕೈ ಮುಗಿದು ಕೋರ್ಕೊಂತ ಇದ್ದೀನಿ. ಯಾಕಂದ್ರೆ ಅವರಂತ ಒಳ್ಳೆ ವ್ಯಕ್ತಿ ಬಂದ್ರೆ ಯಾವುದೇ ರೀತಿ ಸಪೋರ್ಟ್ ಇಲ್ದಿರಾನೆ ಅವ್ರು ಇಷ್ಟೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಅಂದ್ರೆ ಒಂದ್ರ ಜನರ ಸಪೋರ್ಟ್, ಅವ್ರಿಗೊಂದು ಅಧಿಕಾರ ಒಂದು ಸಿಕ್ಕಿದ್ರೆ ಇನ್ನೆಷ್ಟು ಮಾಡ್ಬೋದು ಒಂದು ಸರಿ ಯೋಚನೆ ಮಾಡ್ಬೇಕು ಮಾಡಿ ಸ್ನೇಹಿತರೆ ಎಲ್ಲರೂ. ಏನಂದ್ರೆ ನಾನು ಹೇಳೋದು ಇವಾಗ ನೀವು ನೋಡ್ಕೊಂಡ್ ಬರ್ತಾ ಇದ್ದೀರಾ ಯಾವ ತರ ಇದೆ ಚಿಕ್ಕಬಳ್ಳಾಪುರ ಒಂದು ಪರಿಸ್ಥಿತಿ ಅಂತ. ಯಾವುದೇ ರೀತಿ ಜಾತಿ ಭೇದ ಭಾವ ಅಂತ ಇಲ್ಲದೆ ಸತತವಾಗಿ ಅವ್ರ ಕುಟುಂಬ 60 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜನತೆಗೆ ಸೇವೆ ಮಾಡ್ಕೊಂಡ್ ಬರ್ತಾ ಇದೆ. ಇವತ್ತಿನವರೆಗೂ ಅವ್ರು ಯಾವುದೇ ಎಲೆಕ್ಷನ್ ಅಲ್ಲಿ ನಿಲ್ಬೇಕು ಅಂತ ಆಸೆ ಪಡ್ತವ್ರಲ್ಲ, ಈ MLA ಎಲೆಕ್ಷನ್ಗೂ ಸಹ ಅವ್ರಿಗೆ ಯಾವುದೇ ರೀತಿ ಈ ತರ ಒಂದು ನಿಲ್ಬೇಕು ಅನ್ನೋ ಒಂದು ಇದಿರ್ಲಿಲ್ಲ. ಈ ಜನತೆ ಜನರು ಎಲ್ಲರೂ ಹೋಗಿ ಇಲ್ಲ ನೀವು ಈ ಸತಿ MLA ಎಲೆಕ್ಷನ್ ನಿಲ್ಲಲೇಬೇಕು ಅಂತ ಫೋರ್ಸ್ ಮಾಡಿ ಇದ್ ಮಾಡಿ ನೀವು ನೀವು ಅಧಿಕಾರದಲ್ಲಿ ಇದ್ದೀರಾನೇ ಈ ತರ ಸೇವೆ ಮಾಡ್ತಾ ಇದ್ದೀರಿ, ನೀನು ಅಧಿಕಾರಕ್ಕೆ ಬಂದ್ರೆ ಇನ್ ಯಾವ್ಯಾವ ರೀತಿ ಇದ್ ಮಾಡ್ತೀರಾ ಅಂತ ಜನ ಒಂದು ಇಷ್ಟಪಟ್ಟು ಫೋರ್ಸ್ ಮಾಡಿ ಈ ಸತಿ ಎಲೆಕ್ಷನ್ಗೆ ಇದ್ ಮಾಡ್ತಾ ಇದಾರೆ. ಅದಕ್ಕೆ ಅವರು ಈ ಸತಿ ಮನ್ಸು ಮಾಡಿ ಇಲ್ಲ ಈ ಸತಿ ಎಲೆಕ್ಷನ್ ನಿಲ್ಲೋಣ, ಇನ್ನು ಇಷ್ಟೇ ಅಲ್ಲ ಇನ್ನ ಮತ್ತಷ್ಟು ಮಾಡಬೇಕು ಅಂತ ಆಸೆ ಪಟ್ಟು ಅವರು ಈ ಸತಿ ಎಲೆಕ್ಷನ್ ನಿಲ್ತಾ ಇದಾರೆ. ಸೊ ಎಲ್ಲ ಸ್ನೇಹಿತರಿಗೂ ಒಂದೇ ಒಂದು ವಿನಮ್ರವಾಗಿ ಕೇಳ್ಕೊಳ್ಳೋದು ಏನಂದ್ರೆ ಇಂಥ ಒಳ್ಳೆ ವ್ಯಕ್ತಿಗಳು ಬಂದ್ರೆ ಮತ್ತಷ್ಟು ಮಾಡೋದಕ್ಕೆ ಅವ್ರ ಬಲ ಬರುತ್ತೆ. ಸೊ ಎಲ್ಲರೂ ಅವ್ರನ್ನ ಬಲ ಪಡಿಸ್ಬೇಕು ಅಂತ ಕೇಳ್ಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ ನವೀನ್ ಕಿರಣ್. ಎಷ್ಟೋ ಜನ ಎಜುಕೇಶನ್ ಅಂತ ಬಂದ್ರೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಒಂದು BPED, MPED, BED ಆಗ್ಬೋದು, ಪಾಲಿಟೆಕ್ನಿಕ್ ಆಗ್ಬೋದು, ಡಿಪ್ಲೊಮಾ ಆಗ್ಬೋದು, PUC ಆಗ್ಬೋದು, ಹೈಸ್ಕೂಲ್ ಆಗ್ಬೋದು, ಪ್ರೈಮರಿ ಆಗ್ಬೋದು, ಎಲ್ಲಾ ರೀತಿಯಲ್ಲೂ ಅವ್ರ ಎಜುಕೇಶನ್ ಸ್ಕೂಲ್ಸ್ ಕಾಲೇಜಸ್ ಇದೆ, ಇದೆಲ್ಲ ನಿಮ್ಗೆ ಗೊತ್ತಿದೆ ನೋಡಿ. ಈ ಕಾಲೇಜ್ಗೆ ಈ ಸ್ಕೂಲ್ಗೆ ಬಾಗೇಪಲ್ಲಿ ಕಡೆಯಿಂದ, ಎಲ್ಲೋ ಮುಳಬಾಗಿಲ್ ಕಡೆಯಿಂದ, ಗೌರಿಬಿದನೂರು ಕಡೆಯಿಂದ, ಎಲ್ಲೋ ಹಳ್ಳಿಯಲ್ಲಿ ಎಲ್ಲೆಲ್ಲಿಂದ ನಮ್ಮ ಜಿಲ್ಲೆ ಅಂದಿರ ಬೇರೆ ಜಿಲ್ಲೆಗಳಲ್ಲಿ ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ, ಬಡ ಮಕ್ಕಳ ವೃದ್ಧಾಶ್ರಮಗಳಿದೆ. ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳು ಅನ್ನೋದು ಇಲ್ದಿರ ಯಾವಾಗಲೂ ಜನಸೇವೆ, ಜನರಿಗೆ ಏನೋ ಒಂದು ಮಾಡಬೇಕು, ಜನರಿಗೆ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೋರ್ಕೊಳ್ಳೋ ಅಂತ ಮೃದು ಮನಸ್ಸು ನವೀನ್ ಕಿರಣ್ ಅನ್ನೋದು. ಏನಕ್ಕೆ ಇಷ್ಟು ಹೆಮ್ಮೆ ಆಗೋ ಬಗ್ಗೆ ಹೇಳ್ಕೊಂತೀವಿ ಅಂದ್ರೆ, ನಾವೆಲ್ಲ ಅವ್ರ ಬಗ್ಗೆ ಕೇಳಿ ಚಿಕ್ಕ ವಯಸ್ಸಿಂದ ಇಂಪ್ರೆಸ್ ಆಗಿ ಬಂದಿರೋರು, ಆಮೇಲೆ ಕಣ್ಣು ಮುಂದೆ ಅವ್ರ ಕಾರ್ಯಗಳನ್ನ ನೋಡಿ ಇನ್ನಷ್ಟು ಇಂಪ್ರೆಸ್ ಆಗಿ ಎಷ್ಟೋ ಜನ ಇವತ್ತು ಯುವ ಜನತೆ ಅವ್ರನ್ನ ಸ್ವೀಕರಿಸ್ತಾ ಇರೋದು ನೋಡಿದ್ರೆ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ. ಯುವ ಜನತೆಗೆ ಕೆ ವಿ ನವೀನ್ ಕಿರಣ್ ಅಣ್ಣವರು ಅಂದ್ರೆ ಎಲ್ಲೋ ಒಂದು ಅಷ್ಟು ಪ್ರೀತಿ, ಹಿರಿಯರಿಗಾಗ್ಬೋದು ಎಲ್ಲ ಒಂದು ಇದಕ್ಕಾಗ್ಬೋದು, ಆ ತರ ಒಳ್ಳೆ ಇದ್ರಾಗ ಆಧರಿಸ್ತಾ ಇದ್ದೀರಾ, ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ರೀತಿ ಎಲೆಕ್ಷನ್ ಅಲ್ಲೂ ಸಹ ನಿಮ್ಮೆಲ್ಲರ ಸಹಕಾರ ನೀಡಿ ಅವ್ರನ್ನ ಈ ಸತಿ ಗೆಲ್ಲಿಸ್ಬೇಕು. ಯಾವುದೇ ಒಂದು ಎಜುಕೇಶನ್ ಆಗ್ಬೋದು, ಯಾವುದೇ ಒಂದು ಇದ್ರಲ್ಲಾಗ್ಬೋದು ಒಂದ್ ಸಹಾಯ ಅಂತ ಬಂದ್ರೆ ಅವ್ರು ಇದುವರೆಗೂ ಯಾರಿಗೂ ಇಲ್ಲ ಅಂತ ಮಾಡಿ ಅವ್ರ ಕೈಯಲ್ಲಾಗಿ ಸಹಾಯನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಯಾವುದೇ ಒಂದು ಫೀಸ್ ಕಮ್ಮಿ ಆಗ್ಬೋದು, ಯಾವುದೇ ರೀತಿ ಸಹಾಯಗಳಲ್ಲೂ ಅವರು ನಾನಿದ್ದೀನಿ. ಈ ನೋಡಿ ಜನರುಗಳ ಇವಾಗ ಹೇಳ್ಬೇಕು ಅಂದ್ರೆ ಈ ಹಳ್ಳಿ ಜನಗಳು